ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ನಾವೇನೋ ನೋಡೋಣ ಅಂತಂದರೆ, ಒಂದು ಪತ್ರ ಲೇಖನವನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ನೋಡೋಣ. ಪ್ರತಿಯೊಂದು ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಪತ್ರ ಲೇಖನವನ್ನು ಬರೆಯೋದು ಬಹಳ ಅವಶ್ಯ ಆಗಿರ್ತದೆ. ಪರೀಕ್ಷೆ ಒಳಗೆ ಎಕ್ಸಾಮ್ದೊಳಗೆ ಒಂದು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಅವರು ಪ್ರೈಮರಿ ಸ್ಟೂಡೆಂಟ್ಸ್ ಇರಲಿ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇರಲಿ, ಅಥವಾ ಪಿ ಯು ಸಿ ಸ್ಟೂಡೆಂಟ್ಸ್ ಇರಲಿ, ಎಸ್ ಎಸ್ ಎಲ್ ಸಿಗೂ ಒಂದು 5 ಅಂಕದ ಪ್ರಶ್ನೆ ಇರ್ತದೆ. ಸೆಕೆಂಡ್ ಇಯರ್ಗೂ ಒಂದು ಪತ್ರ ಲೇಖನ ಇರ್ತದೆ. ಸೊ ಆದ್ದರಿಂದಾಗಿ ಅದು ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ಪತ್ರ ಲೇಖನದ ಹಂತಗಳನ್ನು ಕೂಡ ಕೇಳ್ತಿರ್ತಾರೆ. ಆದ್ದರಿಂದ ಇವತ್ತಿನ ವಿಡಿಯೋದೊಳಗೆ ನಾವು ಪತ್ರ ಲೇಖನದೊಳಗೆ 2 ರೀತಿಯ ಪತ್ರವನ್ನು ನೋಡ್ತೀವಿ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ಕಚೇರಿ ಪತ್ರವನ್ನು ನೋಡ್ತೀವಿ. ಸೊ ಈ ವಿಡಿಯೋದೊಳಗೆ ನಾವು ಆ ಕಚೇರಿ ಪತ್ರವನ್ನು, ಏನು ನಾವು ಆಫೀಸಿಯಲ್ ಲೆಟರ್ ಅಂತ ಏನು ಕರಿತೀವಿ, ಅದನ್ನು ಯಾವ ರೀತಿಯಾಗಿ ಬರೀಬೇಕು ಅಂತೇಳಿ. ನಾವೆಲ್ಲೇ ಒಂದು ಆಫೀಸಿಗೆ ಹೋದರೂ ಸಹಿತ, ಏನೇ ಒಂದು ಮಾರ್ಕ್ಸ್ ಕಾರ್ಡ್ ಕೇಳಬೇಕಾದರೂ, ಟಿ ಸಿ ಕೇಳಬೇಕಾದರೂ ಸಹಿತ, ಅಥವಾ ಪಂಚಾಯತಿಗೋ ಮತ್ತೊಂದು ಕಡೆ ಎಲ್ಲೂ ಹೋಗಿ ಏನೋ ಒಂದು ಸವಲತ್ತನ್ನು ಕೇಳಬೇಕು, ಲೈಬ್ರರಿ ಬುಕ್ಸ್ಗಳನ್ನು ಕೇಳಬೇಕು ಅಂದರೆ ಒಂದು ಅರ್ಜಿ ಬರೆದು ಕೊಡ್ರಿ ಅಂತ ಹೇಳ್ತಿರ್ತಾರೆ. ನಾವೆಲ್ಲ ಕೇಳಿದ್ವಿ ಅರ್ಜಿ ಬರೆದು ಕೊಡ್ರಿ ಅಂತಂದರೆ ಅದು ಬೇರೆ ಏನೂ ಅಲ್ಲ. ಅರ್ಜಿ ಅಂದರೆ ಬೇರೆ ಏನೂ ಅಲ್ಲ, ಅರ್ಜಿ ಅಂತಂದರೆ ಒಂದು ಲೆಟ್ರ್ ಬರೆದು ಕೊಡ್ರಿ, ನಿಮ್ಮ ಒಂದು ರಿಕ್ವೆಸ್ಟ್ ಲೆಟ್ರ್ ಬರೆದು ಕೊಡ್ರಿ ಅಂತಂದಂಗೆ ಅರ್ಥ. ಸೊ ಆದ್ದರಿಂದ ಇನ್ನು ಮುಂದೆ ಎಲ್ಲೇ ಅರ್ಜಿ ಬರೀರಿ ಅಂದರೂ ಸಹಿತ, ಅರ್ಜಿ ಅಂದರೆ ನಾವು ಭಾಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅರ್ಜಿ ಅಂದರೆ ಅದೊಂದು ಆಫೀಸಿಯಲ್ ಲೆಟರ್ ಅನ್ನುವಂಥದ್ದನ್ನು ನಮ್ಮ ತಲೆಯೊಳಗಿರಬೇಕು. ಹಾಗಾದರೆ ಕಚೇರಿ ಪತ್ರವನ್ನು ನಾವು ಯಾವ ರೀತಿಯಾಗಿ ಬರೋದು, ಹಳೆಯ ಪದ್ಧತಿ ಹೇಗಿತ್ತು, ಈಗ ಹೊಸ ಪದ್ಧತಿ ಹೇಗಿದೆ, ಮತ್ತು ಹೊಸ ಪದ್ಧತಿ ಒಳಗೆ ಏನು ಬದಲಾವಣೆ ಆಗ್ಯದ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದೊಳಗೆ ನಾವು ನೋಡೋಣ. ಯಾರಾದರೂ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿರಿ, ಮತ್ತು ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ನೀವೆಲ್ಲರೂ ಲೈಕ್ ಮಾಡಿರಿ, ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಸರಿ, ಹಾಗಾದರೆ ಕಚೇರಿ ಪತ್ರವನ್ನು ನೋಡೋಣ. ಕಚೇರಿ ಪತ್ರದೊಳಗೆ ಮೊದಲನೆಯ ಹಂತ ಅಂದರೆ ಮೊದಲನೆಯ ಸ್ಟೆಪ್ ಬರುವಂಥದ್ದು ಅಂದರೆ, ಪತ್ರ ಯಾರಿಂದ ಬರಿತಿರ್ತಾರೆ ಅವರ ವಿಳಾಸವನ್ನು ಬರಿಬೇಕು. ಅಂದರೆ ಪತ್ರವನ್ನು ಯಾರು ಬರಿತಿರ್ತಾರೆ, ಈಗ ನಾನು ಪತ್ರವನ್ನು ಬರಿತಾ ಇದ್ದೀನಿ, ಅಥವಾ ನಮ್ಮ ಮುಖ್ಯ ಶಿಕ್ಷಕರಿಗೆ ಆ ರಜೆಯನ್ನು ಕೇಳಿ ನಾನು ಪತ್ರವನ್ನು ಬರಿತಾ ಇದ್ದೆ. ಸೊ ಪತ್ರವನ್ನು ಬರೆಯುತ್ತಿರೋರು ಯಾರು, ನಾನು. ಸೊ ಪತ್ರವನ್ನು ಬರಿತಾ ಇರೋರು ಇಂದ ಅನ್ನುವಂಥ ಅಂತ ಬರೋದು. ಇಂದ ಅಂದರೆ ಇವರಿಂದ, ಇಂಗ್ಲೀಷ್ನೊಳಗೆ ನಾವು ಫ್ರಮ್ ಅಂತೀವಿ, ಅಂದರೆ ಇವರಿಂದ, ಯಾರಿಂದ ಬಂದದ ಈ ಪತ್ರ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಸೊ ಆದ್ದರಿಂದ ಇಂದ ಅಂತ ಬರೀಬೇಕು. ಇಂದ ಅಂತ ಬರೆದ ಇಲ್ಲಿ ಯಾರು ಪತ್ರವನ್ನು ಬರೀತಿರ್ತಾರೆ ಅವರ ಹೆಸರನ್ನು ಇಲ್ಲಿ ಬರೀಬೇಕು, ಅವರ ಹೆಸರು ಮತ್ತು ವಿಳಾಸವನ್ನು ಇಲ್ಲಿ ಬರೀಬೇಕು. ನಾನು ಶ್ರೀ ಮಹಾಂತೇಶ್ ಮುದ್ದಣ್ಣವರು, ಕನ್ನಡ ಭಾಷಾ ಶಿಕ್ಷಕರು, ಆದರ್ಶ ವಿದ್ಯಾಲಯ ಸವದತ್ತಿ ಅಂತ ಇಂದ ಅಂತ ನನ್ನ ವಿಳಾಸವನ್ನು ನಾನು ಇಲ್ಲಿ ಬರೀತೀನಿ. ಹೌದಾ, ಇದಕ್ಕಿಂತ ಮುಂಚೆ ಹಳೆಯ ಪದ್ಧತಿ ಒಳಗೆ ಇಂದವನ್ನು ಈ ಪತ್ರದ ಈ ಭಾಗದೊಳಗೆ ಇಂದವನ್ನು ಬರಿತಾ ಇದ್ದರು, ಪತ್ರದ ಈ ಭಾಗದೊಳಗೆ ಇಂದ್ರವನ್ನು ಬರಿತಾ ಇದ್ರು ಹಳೆಯ ಪದ್ಧತಿ ಒಳಗೆ. ಈಗಲೂ ಸಹಿತ ಆ ರೀತಿಯಾಗಿ ಬರೆದ್ರೆ ಅದೇನು ತಪ್ಪೇನಲ್ಲ, ಆದರೆ ಈಗ ಬದಲಾದ ಪದ್ಧತಿ ಒಳಗೆ, ಹೊಸ ಪದ್ಧತಿ ಒಳಗೆ ನಾವು ಇಂದ ಅನ್ನುವಂಥದ್ದನ್ನು ಇಲ್ಲೇ ಏನು ಮಾಡ್ಕೊಳ್ತೀವಿ, ಬರಿತೀವಿ ಇಂದ ಅನ್ನುವಂಥದ್ದು. ಸೊ ಆದ್ದರಿಂದ ಹಳೆಯ ಪದ್ಧತಿ ಒಳಗೆ ಇಂದವನ್ನು ಪತ್ರದ ಈ ಭಾಗದೊಳಗೆ ಅಂತಂದರೆ ಆ ಎಡಭಾಗದೊಳಗೆ ಪತ್ರದೊಳಗೆ ಇಂದ ಅನ್ನುವಂಥದ್ದನ್ನು ಬರಿತಾ ಇದ್ದರು. ಸೊ ಈಗ ನಾವು ಇಂದ ಅನ್ನುವಂಥದ್ದನ್ನು ಬರೆದಿವಿ, ಯಾರಿಂದ ಪತ್ರವನ್ನು ಬರೆಯುತ್ತೀವಿ ಅನ್ನುವಂಥದ್ದು. ನಡಕ ಒಂದು ಸಾಲ ಗ್ಯಾಪನ್ನು ಕೊಡಬೇಕು, ಒಂದು ಸಾಲ ಗ್ಯಾಪನ್ನು ಕೊಡ. ಯಾರಿಗೆ ಪತ್ರ ಬರಿತಾ ಇದ್ದೀರಿ, ಟು ಅಡ್ರೆಸ್, ಯಾರಿಗೆ ಹೋಗಬೇಕಾಗಿದೆ ಪತ್ರ, ನಾನು ಯಾರಿಗೆ ಬರೀಬೇಕು, ನಮ್ಮ ಮುಖ್ಯ ಶಿಕ್ಷಕರಿಗೆ ಪತ್ರವನ್ನು ಬರೀಬೇಕಾಗಿದೆ. ಸೊ ನಾನು ಏನು ಮಾಡ್ತೀನಿ ಇಲ್ಲಿ, ಗೇ ಅಂತ ಹಾಕ್ತೀನಿ, ಅಥವಾ ಇವರಿಗೆ ಅಂತ ಬರೀತಾರೆ ಇಂಗ್ಲೀಷ್ದೊಳಗೆ. ಟು ಅಡ್ರೆಸ್ ಅಂತ ಬರೆದು ನಾವು ಬರಿತೀವಿ, ಬರೆದು ಮುಖ್ಯ ಶಿಕ್ಷಕರು ಅಂತ ನಾನು ಇಲ್ಲಿ ಬರಿತೇನೆ. ಹೌದಾ, ಮುಖ್ಯ ಶಿಕ್ಷಕರು ಸರ್ಕಾರಿ ಆದರ್ಶ ವಿದ್ಯಾಲಯ ಸವದತ್ತಿ ಅಂತ ನಾನು ಗೇ ವಿಳಾಸವನ್ನು ನಾನಿಲ್ಲಿ ಬರಿತೇನೆ, ಯಾರಿಗೆ ಹೊಂಟದಲ್ಲ ಅವರಿಗೆ. ಸೊ ಇದು ಪತ್ರದ ಮಾರ್ಜಿನ್ ಇದೆ, ಹೌದಲ್ಲ, ಇದು ನೋಡ್ರಿ, ಇದು ಒಂದು ಪುಟ, ಇದೇನು ಕಾಣ್ತಾ ಇದೆಯಲ್ಲ ನಮ್ಮ ಪೇಜ್, ಪೇಜ್ದೊಳಗೆ ಇಷ್ಟು ಮಾರ್ಜಿನ್ ಇರ್ತದೆ, ಆ ಮಾರ್ಜಿನನ್ನು ಬಿಡಬೇಕು. ಮಾರ್ಜಿನ್ನ ಬಿಟ್ಟು ಮಾರ್ಜಿನಿಗೆ ಹೆಚ್ಚಿನ ಇಂದ ಗೇ ಬರಿಬೇಕು. ಬರೆದ ನಂತರ ಈ ಮಾರ್ಜಿನಿಗೆ ಹೆಚ್ಚಿನ ಏನು ಮಾಡಬೇಕು, ಮತ್ತು ಗೇ ಆದ ನಂತರ ಒಂದು ಸಾಲನ್ನು ಬಿಟ್ಟು ಮಾಣ್ಯರೆ ಗೌರವಪೂರ್ವಕವಾಗಿ ನಾವು ಕರೆಯುವಂಥದ್ದು ಮಾಣ್ಯರೆ. ಇಂಗ್ಲೀಷ್ದೊಳಗೆ ರೆಸ್ಪೆಕ್ಟ್ಫುಲಿ ಅಥವಾ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಕರಿತೀವಿ. ಇಲ್ಲಿ ನಾವು ಕನ್ನಡದೊಳಗೆ ಮಾಣ್ಯರೆ ಅಂತ ಬರೆದು ಅದಕ್ಕೆ ಇಲ್ಲಿ ಅಲ್ಪ ವಿರಾಮವನ್ನು ಇಡ್ತೀವಿ, ಮಾಣ್ಯರೆ. ಈ ಮಾರ್ಜಿನ್ಗೆ ಹೆಚ್ಚ ನೋಡಿರಿ, ಇಂದ ಗೆ ಮಾಣ್ಯರೆ ಆಯಿತು. ಈಗ ಇದಾದ ನಂತರ ವಿಷಯ ಬರೀಬೇಕು. ಮಾಣ್ಯರೆ ಅನ್ನುವಂಥದ್ದು ಇಷ್ಟು ಬರೆದಿಲ್ಲ, ಅದರ ನೆಕ್ಸ್ಟ್ ಲೈನ್ದೊಳಗೆ ಅಥವಾ ಒಂದು ಸಾಲ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಸಾಲದೊಳಗೆ ಏನು ಮಾಡಿರಿ, ವಿಷಯವನ್ನು ನಾವು ಇಲ್ಲಿ ಬರೀಬೇಕು. ಸ್ಟಾರ್ಟಿಂಗ್ದೊಳಗೆ ಇಷ್ಟು ಗ್ಯಾಪನ್ನು ಬಿಟ್ಟು ವಿಷಯವನ್ನು ನಾವಿಲ್ಲಿ ಬರೀಬೇಕು.
ಏನು ವಿಷಯ? ವಿಷಯವನ್ನು ಒಂದು ಅಥವಾ ಎರಡು ಸಾಲದೊಳಗೆ ಮುಗಿಯುವ ಹಾಗಿರಬೇಕು. ವಿಷಯ ವಿಷಯ ಅಂತ ಬರೆದ ಇಲ್ಲಿ ಪ್ಯಾರಾಗಟ್ಲೆ ಬರೀತಾ ಕೂದಿರೋದಲ್ಲ, ಇಲ್ಲಿ ವಿಷಯ ಅಂತ ಬರೆದ ಒಂದು ಅಥವಾ ಎರಡು ಸಾಲದೊಳಗೆ ಅದನ್ನು ನಾವು ಮುಗಿಸ್ಬೇಕು. ನಾ ಏನು ವಿಷಯ, ನನಗೆ ಒಂದು ದಿನದ ರಜೆ ಬೇಕಾಗ್ಯದ. ಅದಕ್ಕೆ ನಾ ಏನು ಮಾಡ್ತೀನಿ, ಇಲ್ಲಿ ಒಂದು ದಿನದ ರಜೆ ಕೇಳುವ ಕುರಿತು, ಒಂದು ದಿನದ ರಜೆ ಕೇಳುವ ಕುರಿತು, ಒಂದು ದಿನದ ರಜೆ ಕೇಳುವ ಕುರಿತು, ಇಷ್ಟ ವಿಷಯ ಆಯಿತು. ಇದು ಎರಡನೇ ಸಾಲಿಗೆ ಕಂಟಿನ್ಯೂ ಆಯಿತು ಅಂತ ತಿಳ್ಕೊಡ್ರಿ. ವಿಷಯ ಒಂದು ಸ್ವಲ್ಪ ಹೆಚ್ಚಿಗೆ ಇತ್ತು, ಏನೋ ನಮ್ಮ ಊರಿನಲ್ಲಿ ಇಂಥ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಓಣಿಯಲ್ಲಿ ನಲ್ಲಿ ರಿಪೇರಿ ಮಾಡುವ ಕುರಿತು ಅಥವಾ ವಿದ್ಯುತ್ ರಿಪೇರಿ ಮಾಡುವ ಕುರಿತು, ಗ್ರಂಥಾಲಯ ಪುಸ್ತಕ ಒದಗಿಸುವ ಕುರಿತು ಅಂತ ಬರೆದಾಗ ಎರಡನೇ ಸಾಲಿಗೆ ಬಂತಂದ್ರೆ ಅದನ್ನು ಇಲ್ಲಿಗೆ ತೊಗೊಂಡು ಬರಬಾರ್ದು. ಇಲ್ಲೇನದನ್ನು ಇಲ್ಲೇ ಎರಡನೇ ಸಾಲದೊಳಗೆ ಇಲ್ಲಿಂದನೇ ಕಂಟಿನ್ಯೂ ಮಾಡಿ ಬಿಡಬೇಕು. ಎರಡನೇ ಸಾಲ ಎರಡನೇ ಸಾಲ ಕಂಟಿನ್ಯೂ ಮಾಡಿ ಮುಗಿಸ್ತೀರಿ. ಇಲ್ಲಿ ವಿಷಯ ಆಯಿತು. ಇದಾದ ನಂತರ ಒಂದು ಸಾಲ ಗ್ಯಾಪನ್ನು ಬಿಡ್ರಿ, ಬಿಟ್ಟ ಮೇಲ್ಕಾಣಿಸಿದ ವಿಷಯದನ್ವಯ ಇಲ್ಲಿಂದನೇ ಪ್ರಾರಂಭ ಮಾಡಿರಿ. ಮೇಲ್ಕಾಣಿಸಿದ ವಿಷಯದನ್ವಯ ನಾನು ಶ್ರೀ ಮಹಾಂತೇಶ್ ಮುದ್ದಣ್ಣವರ್ ಕನ್ನಡ ಭಾಷಾ ಶಿಕ್ಷಕರು ಆದರ್ಶ ವಿದ್ಯಾಲಯ ಸವದತ್ತಿ ಆಗಿದ್ದು, ನಾನು ನನ್ನ ವೈಯಕ್ತಿಕ ಕಾರಣದಿಂದಾಗಿ ಅಥವಾ ಊರಿಗೆ ಹೋಗುವ ಕಾರಣದಿಂದಾಗಿ ಅನಾರೋಗ್ಯದ ಕಾರಣದಿಂದ ಏನು ಕಾರಣ ಇದೆಯಲ್ಲ ಆ ಕಾರಣದ ವಿವರಣೆಯನ್ನು ಇಲ್ಲಿ ಬರೆದು ದಿನಾಂಕ ಈ ದಿನದಂದು, ಹೌದಾ, 11/10/2020 ಈ ದಿನದಂದು ಅಥವಾ ಈ ತಾರೀಕಿನಂದು ನನಗೆ ಒಂದು ದಿನದ ರಜೆಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ, ಕೋರಿಕೊಳ್ಳುತ್ತೇನೆ, ವಿನಂತಿ ಮಾಡುತ್ತೇನೆ ಅಂತ. ಯಾಕಂದರೆ ಅದು ರಿಕ್ವೆಸ್ಟ್ ಲೆಟರ್. ಯಾವಾಗಲೂ ನಮ್ಮ ಹಿರಿಯರಿಗೆ ನಾವು ಪತ್ರವನ್ನು ಬರೀಬೇಕಾದ್ರೆ ಮೇಲಾಧಿಕಾರಿಗಳಿರಲಿ ಅಥವಾ ನಮ್ಮ ಹಿರಿಯರು ನಮ್ಮ ಶಿಕ್ಷಕರು ಇರ್ಬೋದು ಅಥವಾ ಯಾರೋ ಒಂದು ಆಫೀಸಿಯಲ್ ಹೆಡ್ಗೆ ನಾವು ಪತ್ರವನ್ನು ಬರೀತಿರ್ಬೇಕಾದ್ರೆ ಅಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಅದಕ್ಕೊಂದು ರಿಕ್ವೆಸ್ಟ್ ಲೆಟರ್ ಅಂತ ಕರೀತಾರೆ. ಸೊ ಹೀಗಾಗಿ ಕೊನೆಗೆ ನಾವೇನು ಮಾಡಬೇಕು, ವಿನಂತಿಸುತ್ತೇನೆ, ಹೌದಾ, ವಿನಂತಿಸುತ್ತೇನೆ ಅಂತ ಬರಿಬೇಕು. ಕೆಳಗೆಲ್ಲ ಡಿಟೇಲ್, ನಿಮ್ಮದೆಲ್ಲ ಡಿಟೇಲ್ ಬರೋದು, ಯಾಕೆ ರಜಾ ಬೇಕಾಗಿದೆ, ಯಾವ ದಿವಸದೊಳಗೆ ರಜಾ ಬೇಕಾಗಿದೆ ಎಲ್ಲ ಬರೆಯೋದು. ಹಾಗೆ ಗ್ರಂಥಾಲಯ ಬುಕ್ ಆದರೆ ನೀವು ಯಾರು, ಏನು ಮಾಡ್ತೀರಿ, ನಿಮಗೆ ಯಾವ ಬುಕ್ ಪುಸ್ತಕ ಬೇಕಾಗಿದೆ, ಅದಕ್ಕೆ ಬೇಕಾಗಿದೆ ಎಲ್ಲ ವಿವರಣೆಯನ್ನು ಒಂದು ವಿವರಣೆ, ಇದಕ್ಕೆ ಬಾಡಿ, ಲೆಟರ್ ಬಾಡಿ ಅಂತ ಕರಿತೀವಿ, ಹೌದಾ. ಇಲ್ಲೆಲ್ಲ ವಿವರಣೆಯನ್ನು ಬರೆದು ಕೊನೆಗೆ ಅದನ್ನು ನೀಡಬೇಕೆಂದು ವಿನಂತಿಸುತ್ತೇನೆ, ಕೋರುತ್ತೇನೆ, ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಅಂತೆಲ್ಲ ಬರೀತೀರಿ. ಬರೆದ ನಂತರ ಕೊನೆಗೆ ಪತ್ರದ ಮಾರ್ಜಿನ ಇಲ್ಲದ ನಮ್ಮ ಪುಟದ ಮಾರ್ಜಿನ ಇಲ್ಲಿಂದ ಒಂದಿಷ್ಟು ಜಾಗವನ್ನು ಬಿಟ್ಟು, ಪೂರಾ ಮಧ್ಯನೂ ಅಲ್ಲ, ಪೂರ್ತಿ ಮಾರ್ಜಿನ ಕಚ್ಚಿನೂ ಅಲ್ಲ, ಒಂದಿಷ್ಟು ಭಾಗವನ್ನು ಬಿಟ್ಟು ಇಲ್ಲಿ ಏನು ಮಾಡಬೇಕು, ವಂದನೆಗಳು ಕೇಳಿ ವಿನಂತಿಸುತ್ತೇನೆ. ಪತ್ರ ಮುಗಿದ ನಂತರ ಒಂದು ಸಾಲನ ಬಿಡ್ರಿ, ಬಿಟ್ಟ ನಂತರ ಇಷ್ಟು ಗ್ಯಾಪ್ ಇಟ್ಟು ವಂದನೆಗಳು ಅಂತ ಬರೆದ ಇಲ್ಲಿ ಅಲ್ಪ ವಿರಾಮವನ್ನು ನೀವಿಲ್ಲಿ ಕೊಡ್ರಿ. ಆ ನಂತರ ಕೊನೆಗೆ ಏನು ಮಾಡ್ತೀರಿ, ಪತ್ರದ ಈ ಭಾಗದೊಳಗೆ ಸ್ಥಳ ಬರೀತೀರಿ, ದಿನಾಂಕ ಬರೀತೀರಿ, ಹೌದಾ, ಪತ್ರದ ಈ ಭಾಗದೊಳಗೆ ಸ್ಥಳ ದಿನಾಂಕ ಬರೀತೀರಿ, ಈ ಭಾಗದೊಳಗೆ ತಮ್ಮ ವಿಶ್ವಾಸಿ, ತಮ್ಮ ವಿಶ್ವಾಸಿ ಅಂತ ಬರೆದ ಇಲ್ಲಿಂದ ಏನು ಮಾಡ್ತೀರಿ, ಸೈಯನ್ನು ಮಾಡ್ತೀರಿ, ಸೈಯನ್ನು ಮಾಡ್ತೀರಿ. ಬ್ರಕೆಟ್ದೊಳಗೆ ನಿಮ್ಮದ ಕಂಪ್ಲೀಟ್ ಇನಿಷಿಯಲನ್ನು ಬರೀತೀರಿ. ಇದು ಏನಪ್ಪ ಅಂದರೆ ಕಚೇರಿ ಪತ್ರ. ಇಂದ ವಿಳಾಸ ಬರೀತೀರಿ ಪತ್ರದ ಈ ಭಾಗದೊಳಗೆ, ಸರಿಯಾಗಿ ನೋಡ್ಕೊಡ್ರಿ. ಇಂದ ಬರೀತೀರಿ, ಇಂದ ಆದ ನಂತರ ಗೆ ಬರೀತೀರಿ, ಗೆ ಆದ ನಂತರ ಮಾನ್ಯರೆ ಬರೀತೀರಿ, ಒಂದು ಅಲ್ಪ ವಿರಾಮವನ್ನು ಇಡ್ತೀರಿ, ವಿಷಯವನ್ನು ಬರೀತೀರಿ ಒಂದು ಅಥವಾ ಎರಡು ಸಾಲದೊಳಗೆ, ಲೆಟರ್ ಬಾಡಿ ಬರೀತೀರಿ, ಈ ಮೇಲೆ ಕಾಣಿಸಿದ ವಿಷಯದನ್ವಯ ನಾನು ಸ್ವಯಂಸು ಆಗಿದ್ದು ಇಂಥ ಕಾರ್ಯಕ್ಕೆ ಈ ದಿನ ಹಿಂಗೆ ರಜಾ ಬೇಕಾಗಿದೆ ಅಂತೆಲ್ಲ ಬರೀತೀರಿ. ಕೊನೆಗೆ ಆದ್ದರಿಂದ ರಜೆ ನೀಡಬೇಕೆಂದು ವಿನಂತಿಸುತ್ತೇನೆ ಅಂತ ಬರೀತೀರಿ. ಅದು ಮುಗಿದ ನಂತರ ಕೊನೆಗೆ ಕೆಳಗೆ ಒಂದು ಸಾಲನ್ನು ಬಿಟ್ಟು ಏನು ಮಾಡ್ತೀರಿ, ಇಷ್ಟು ಜಾಗವನ್ನು ಬಿಟ್ಟು ವಂದನೆಗಳು, ಧನ್ಯವಾದಗಳು, ವಂದನೆಗಳೊಂದಿಗೆ, ಧನ್ಯವಾದಗಳೊಂದಿಗೆ, ಗೌರವಪೂರ್ವಕಗಳೊಂದಿಗೆ ಅಂತಿಲ್ಲಿ ಪದಗಳನ್ನು ಬಳಸ್ತೀರಿ. ಇಂಗ್ಲೀಷ್ದೊಳಗಾದ್ರೆ ಥ್ಯಾಂಕ್ಫುಲ್ಲಿ ಅಂತೆಲ್ಲ ಬಳಸ್ತೀವಿ. ಬರೆದು ಇಷ್ಟಾದ ನಂತರ ಒಂದು ಸಾಲನ್ನು ಬಿಟ್ಟು, ವಂದನೆಗಳಾದಂತೂ ಒಂದು ಸಾಲನ್ನು ಬಿಟ್ಟು ಪತ್ರದ ಈ ಭಾಗದೊಳಗೆ ಬಲಭಾಗದೊಳಗೆ ಏನು ಮಾಡ್ತೀರಿ, ಸ್ಥಳ ಮತ್ತು ದಿನಾಂಕವನ್ನು ಬರೀತೀರಿ. ಈ ಭಾಗದೊಳಗೆ ತಮ್ಮ ವಿಶ್ವಾಸ ಅಂತ ಬರೆದು ನಿಮ್ಮ ಸೈ ಮಾಡಿ ಕೆಳಗಡೆ ನಿಮ್ಮ ಇನಿಷಿಯಲನ್ನು ಇಲ್ಲಿ ಬರೀತೀರಿ, ಹೌದಾ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಸ್ಥಳ ಮತ್ತು ದಿನಾಂಕವನ್ನು ಇತ್ತೀಚಿನ ಪತ್ರಗಳನ್ನು ನೋಡಿದಾಗ ಸ್ಥಳ ಮತ್ತು ದಿನಾಂಕವನ್ನು ಇಲ್ಲಿ ಬರೆಯುವ ಬದಲಾಗಿ ಇಲ್ಲೆಲ್ಲ ಮೇಲೆ ಬರೀತಿರ್ತಾರ, ಸ್ಥಳ ದಿನಾಂಕ ಇಲ್ಲಿ ಕೂಡ ಬರೀತಿರ್ತಾರೆ. ಸೊ ಇಲ್ಲಿ ಬರೀಲಿಲ್ಲ ಅಂದರೆ ಇಲ್ಲಾದರೂ ಬರೀರಿ, ಅಲ್ಲಿ ಬರೀಲಿಲ್ಲ ಅಂತಂದರೆ
ಇಲ್ಲಾದರೂ ಕೂಡ ಬರಬೇಕು. ಪಾತ್ರದೊಳಗೆ ಇಲ್ಲಾದರೂ ಅಥವಾ ಅಲ್ಲಾದರೂ ಎರಡು ಕಡೆ ಒಂದು ಕಡೆ ಏನಿರಬೇಕು, ಸ್ಥಳ ಮತ್ತು ದಿನಾಂಕ ಇರಬೇಕು. ಇನ್ನೂ ಕೆಲವು ಹೇಳಬೇಕು ಅಂತಂದರೆ ಇಲ್ಲಿ ಸ್ಥಳವನ್ನು ಮಾತ್ರ ಇಲ್ಲಿ ಬರೀತಾರೆ, ಇಲ್ಲಿ ದಿನಾಂಕವನ್ನು ಬರೀತಾರೆ. ಈ ಭಾಗದೊಳಗೆ ದಿನಾಂಕವನ್ನು ಬರೀತಾರೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಬರೆದ್ರೂ ಕೂಡ ಸರಿಯಾದದ್ದೇ. ನಿಮಗೆ ಯಾವುದು ಸರಿ ಅನ್ನಿಸ್ತದಲ್ಲ ಆ ಇದರೊಳಗೆ ನೀವೇನು ಮಾಡಿಕೊಡ್ರಿ, ಈ ರೀತಿಯಾಗಿ ಪತ್ರವನ್ನು ಬರೀರಿ. ಇದು ಒಂದು ಕಚೇರಿ ಪತ್ರ. ಹೀಗೆ ಎಲ್ಲ ಕಚೇರಿ ಪತ್ರಗಳು ಕೂಡ ಹೀಗೆ ಬರ್ತವೆ. ಇಂದ ಯಾರು ಪತ್ರ ಬರ್ತಿರ್ತೀರಿ ಅವ್ರದ್ದು, ಯಾರಿಗೆ ಬರಿತಾ ಇದ್ರಿ ಅವ್ರದ್ದು, ಅವರ ಡೆಸ್ಟಿನೇಷನ್, ಅವರ ಹುದ್ದೆಯನ್ನು ಹಾಕ್ತೀರಿ, ಯಾವ ಇಲಾಖೆ ಅಥವಾ ಯಾವ ಸಂಸ್ಥೆ ಅನ್ನುವಂಥದ್ದನ್ನು ಹಾಕ್ತೀರಿ, ಮಾನ್ಯರೇ ಅಂತೀರಿ, ವಿಷಯ ಅಂತೀರಿ, ಲೆಟರ್ ಬಾಡಿ ಬರೀತೀರಿ, ಡಿಟೇಲ್, ಸ್ಥಳ ಬರೀತೀರಿ ಅಥವಾ ಸ್ಥಳ ಮತ್ತು ದಿನಾಂಕ ಬರೀತೀರಿ, ತಮ್ಮ ವಿಶ್ವಾಸ ಸಿಗ್ನೇಚರ್ ಅಥವಾ ಇಲ್ಲಿ ದಿನಾಂಕ ಬರೀತೀರಿ ಅಥವಾ ಇಲ್ಲೇ ಸ್ಥಳ ದಿನಾಂಕ ಬರೆದ್ರೆ ಅಂದರೆ ಇಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಹಳೆಯ ಪದ್ಧತಿ ಒಳಗೆ ಇಂದ ಅನ್ನುವಂಥದ್ದನ್ನು ನಾವು ಈ ಬಾಜುಕನ್ನು ಏನು ಮಾಡ್ತಿದ್ವಿ, ಬರೀತಿದ್ವಿ. ಇನ್ನು ಕೆಲವು ಸಂದರ್ಭದೊಳಗೆ ಒಂದು ಇಲಾಖೆಗಳು ಅಥವಾ ಒಂದು ಸಂಸ್ಥೆಗಳ ತಮ್ಮ ಲೆಟರ್ ಹೆಡ್ ಅಂತ ಮಾಡ್ಕೊಂಡಿರ್ತಾರೆ. ಆ ಲೆಟರ್ ಹೆಡ್ ಅಂದ್ರೆ ಅದರೊಳಗೆ ಇಂದ ವಿಳಾಸ ಮೇಲೆ ಇಲ್ಲಿ ಪ್ರಿಂಟ್ ಇರ್ತವೆ ನೋಡ್ರಿ. ನೀವೆಲ್ಲ ಕಚೇರಿ ಪತ್ರಗಳನ್ನು ನೋಡಿದ್ರೆ ಅಂದರೆ ಯಾವುದೋ ಒಂದು ಇಲಾಖೆಯಿಂದ ಬಂದಂಥ ಪತ್ರ ಇತ್ತು ಅಂದ್ರೆ ಅಥವಾ ನಮ್ಮ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಿಂದ ಪತ್ರ ಬರ್ತಾ ಇತ್ತು ಅಂದ್ರೆ ಅಲ್ಲಿ ಲೆಟರ್ ಹೆಡ್ ಇರ್ತದೆ. ಯಾರಿಂದ ಅಂತೇಳಿ, ಅದು ಆಯುಕ್ತರಿಂದನೋ, ಏನು ಶಿಕ್ಷಣ ಸಚಿವರಿಂದನೋ ಅಥವಾ ಮುಖ್ಯಮಂತ್ರಿಗಳಿಂದನೋ, ಅದು ಒಂದು ಲೆಟರ್ ಹೆಡ್ ಇರ್ತದೆ. ಈಗ ನಮ್ಮದೇ ಹೇಳ್ತಕೋಬೇಕಂದ್ರೆ ನಮ್ಮದು ಶಾಲೆ ಒಂದು ಲೆಟರ್ ಹೆಡ್ ಇರ್ತದೆ, ಹೌದಾ? ಅದಕ್ಕೆ ಅವಾಗ ಅಂಥ ಸಂದರ್ಭಗಳು ಇಂದ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಆ ಶಾಲೆಯ ಮುಖ್ಯಸ್ಥರಿಂದ ಅಥವಾ ಆ ಇಲಾಖೆಯ ಮುಖ್ಯಸ್ಥರೇ ಆ ಲೆಟರ್ ಹೆಡ್ಡನ್ನು ಬಳಸಿಕೊಂಡು ಬರಿತಾ ಇರೋದ್ರಿಂದಾಗಿ ಅಲ್ಲಿ ಇಂದ ವಿಳಾಸ ಇರೋದಿಲ್ಲ, ನೇರವಾಗಿ ಅವರು ಗೆ ಅನ್ನುವಂಥದ್ದನ್ನು ಬಳಸ್ತಾರೆ. ಅದನ್ನು ಯಾರಿಂದ ಬಂದದ ಅಂತ ನೋಡ್ಬೇಕಂದ್ರೆ ಲೆಟರ್ ಹೆಡ್ಡನ್ನು ನೋಡ್ತೀವಿ, ಹೌದಾ? ಅಲ್ಲಿ ನೋಡಿದಾಗ ಅದು ಯಾವ ಇಲಾಖೆ ಇರ್ತದೆ, ಯಾವ ಸಂಸ್ಥೆ ಇರ್ತದೆ, ಯಾವ ಶಾಲೆ ಇರ್ತದೆ, ಆ ಶಾಲೆಯ ಮುಖ್ಯಸ್ಥರಿಂದನೇ ಅದು ಬಂದದ ಅಂತ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಸೊ ಇಲಾಖೆಗಳು, ಒಂದು ಸಂಸ್ಥೆಗಳು ಈ ರೀತಿಯಾಗಿ ಪತ್ರವನ್ನು, ಕಚೇರಿ ಪತ್ರವನ್ನು ಬಳಸ್ಕೊಳ್ತವೆ. ಮೇ ಬಿ ಈ ಕಚೇರಿ ಪತ್ರದ ಪ್ರತಿಯೊಂದು ಹಂತ ನಿಮಗೆ ಅರ್ಥ ಆಗ್ಯದ ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ನಾನು ವೈಯಕ್ತಿಕ ಪತ್ರಗಳನ್ನು ಯಾವ ರೀತಿ ಬರೆಯುವುದು ಅನ್ನುವಂಥದ್ದನ್ನು ಹೇಳ್ಕೊಡ್ತೀನಿ. ಇಷ್ಟು ನಿಮಗೆ ಇದೆಲ್ಲ ಕ್ಲಿಯರ್ ಅರ್ಥ ಆಗಿತ್ತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.